2018ರ ಆಗಸ್ಟ್ ತಿಂಗಳಲ್ಲಿ ಜಿಲ್ಲೆಯಲ್ಲಿ ಸುರಿದ ಮಳೆ ಭಾರೀ ಪ್ರಮಾಣದ ಹಾನಿ ಮಾಡಿತಲ್ಲದೆ ಭೂಕುಸಿತದ ಪರಿಣಾಮದಿಂದ ಹಲವರು ಪ್ರಾಣತೆತ್ತು, ಸಾವಿರಾರು ಮಂದಿ ಮನೆ ಆಸ್ತಿಯಿಂದ ಕಳ್ಕೊಂಡ್ರು. ಹಲವಷ್ಟು ನಿರಾಶ್ರಿತರಿಗೆ ಅಂದಿನ ಸರ್ಕಾರ ಜಿಲ್ಲೆಯ ಮಾದಾಪುರ ಸೇರಿದಂತೆ ಕೆ ನಿಡುಗಣೆ ಪ್ರದೇಶದಲ್ಲಿ ಸೂರು ಕಲ್ಪಿಸಿಕೊಡಲು ಯಶಸ್ವಿಯಾಯಿತಾದರೂ ಕೆಲವು ಕಾರಣಗಳಿಂದಾಗಿ ಇಂದೂ ಹಲವರಿಗೆ ಸೂರಿನ ಭಾಗ್ಯ ದೊರಕಿಲ್ಲ. ಮಡಿಕೇರಿ ನಗರದ ಕೂಗಳತೆಯ ದೂರದಲ್ಲೇ ಇರುವ ಬಂಗಾಳದೇವಿ ನಗರದಲ್ಲಿ ರಾಘವ ಪಿಳ್ಳೆ ಮತ್ತು ಸುಶೀಲಾ ಪಿಳ್ಳೆ ಎಂಬ ವೃದ್ಧ ದಂಪತಿಗಳು ಬಿರುಕು ಬಿಟ್ಟಿರುವ ಗೋಡೆಗಳೊಂದಿಗೆ ಆಗಲೋ ಈಗಲೋ ಕುಸಿದು ಬೀಳೋ ಹಂತದಲ್ಲಿರುವ ಶಿಥಿಲಾವಸ್ಥೆಯ ಮನೆಯಲ್ಲಿ ಜೀವನ ಸಾಗಿಸ್ತಾ ಇದ್ದಾರೆ. 2018ರಿಂದಲೂ ಬದಲಿ ವ್ಯವಸ್ಥೆಗಾಗಿ ಅರ್ಜಿಯಿಂದ ಸಲ್ಲಿಸಿದ್ದು ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ವೃದ್ಧ ದಂಪತಿಗಳು ಮಾಧ್ಯಮದೊಂದಿಗೆ ತಮ್ಮ ಅಳಲು ತೋಡಿಕೊಂಡಿದ್ದಾರೆ. ಸೂಕ್ತ ದಾಖಲಾತಿಗಳು ಇಲ್ಲದಿರೋ ಕಾರಣಕ್ಕಾಗಿಯೋ ಅಥವಾ ಮತ್ಯಾವುದೋ ಕಾರಣಕ್ಕಾಗಿಯೋ ನಗರಸಭೆ ಅಥವಾ ಜಿಲ್ಲಾಡಳಿತ ಇವರಿಗೆ ಸೂರು ನೀಡದೆ ಸತಾಯಿಸುತ್ತಾ ಜಾಣಕುರುಡು ಪ್ರದರ್ಶಿಸ್ತಾ ಇದೆ. ಕೂಡಲೇ ಎಚ್ಚೆತ್ತುಕೊಳ್ಳುವುದು ಒಳಿತು. ಏಕೆಂದರೆ ಕೆಲವು ವರ್ಷಗಳ ಹಿಂದೆಯಷ್ಟೇ ಇದೇ ಮಂಗಳಾದೇವಿ ನಗರದಲ್ಲಿ ನಡೆದಿದ್ದ ಕಹಿ ಘಟನೆ ಬಾಸುವ ಮುನ್ನವೇ ಅಂತಹುದ್ದೇ ಮತ್ತೊಂದು ಘಟನೆ ನಡೆಯಲು ಅವಕಾಶ ಮಾಡಿಕೊಟ್ಟಂತಾಗುತ್ತೆ. ಹಾಗಾಗಿ ಜನಪ್ರತಿನಿಧಿಗಳು ಸೇರಿದಂತೆ ಜಿಲ್ಲಾಡಳಿತ ಹಾಗೂ ಅಧಿಕಾರಿ ವರ್ಗ ಕೂಡಲೇ ಇತ್ತ ಗಮನಹರಿಸುವ ಮೂಲಕ ವೃದ್ಧ ದಂಪತಿಗಳಿಗೆ ಆಸರೆ ಕಲ್ಪಿಸಲಿ ಅನ್ನೋದು ಕೊಡಗು ಚಾನೆಲ್ ಆಶಯ. ಹೆಸರು ಕೆ ಸುಶೀಲಾ, ಕೆ ಆರ್ ಸುಶೀಲಾ ರಾಘವನ್ ಪಿಳ್ಳೆ ಸರ್. ನಾನು ಈ ಮನೇಲಿ ಮನೆ 18ರಲ್ಲಿ ಹೀಗೆ ಭಾಗ ಬಿಟ್ಟು ಇಡೀ ಬಿರುಕು ಬಿಟ್ಟೆಲ್ಲ ಇತ್ತು ಸರ್. ಯಾರು ಏನು ಹೇಳಿದ್ರು, ನಾವು ಎಷ್ಟು ಓಡಾಡಿ ಮುನ್ಸಿಪಾಲ್ಟಿಗೆಲ್ಲ ತುಂಬ ಕಷ್ಟಪಟ್ಟು ಎಲ್ಲ ಮಾಡಿದ್ವಿ ಸರ್. ಯಾರು ಹೇಳಿದೆಲ್ಲ ಮಾಡಿಕೊಟ್ಟಾಯಿತು. ಅಂತೂ ಸರ್ ನಮಗೆ ಇದುವರೆಗೂ ಸಿಗಲಿಲ್ಲ ಸರ್. 2 ಸಲ ಮನೆ ಆರ್ಡ್ರ್ ಆಗಿದೆ, ಅಂತೂ ನಮಗೆ ಕೊಡಿಸಿಲ್ಲ. ಒಂದ್ಸಲ ಏನೋ ಬೇರೆ ಯಾವುದೋ ಒಂದು ನಗರಕ್ಕೆ ಅಂತೇಳಿ ಹಾಕಿ, ಇಂದಿರಾನಗರಕ್ಕೆ ಅಂತೇಳಿ ಹಾಕಿಬಿಟ್ಟು ಅಲ್ಲಿ ಅಂಥವ್ರು ಇಲ್ಲ ಅಂತೇಳಿಬಿಟ್ಟು ಕೊಟ್ಟಿಲ್ಲ. ಮತ್ತು ಪುನಃ 2 ರೆಡಿಯಾಗಿದೆ ಸರ್, ನಮಗೆ ಸಿಗಲಿಲ್ಲ. ಅಂತೂ ಸರ್ ತುಂಬ ಪಾಡಾಗ್ತದೆ. ಇಲ್ಲಿ ನಿಲ್ಲಕ್ಕೆ ನಾವು ಇದ್ದ ಸಾಮಾನೆಲ್ಲ ಮಣ್ಣಿಗೆ ಆಗಿ ನೀರು ಬಂದು ತುಂಬಿ ಇದಾಗಿದೆ. ಸತ್ಯವಾಗಿ ನಾವು ತುಂಬ ಕಷ್ಟದಲ್ಲಿದ್ದೀವಿ ಸರ್. ಮನೇಲಿ ಇರೋಕ್ಕೂ ಆಗಲ್ಲ, ಬೇರೆ ಬಾಡಿಗೆ ಕೊಟ್ಟು ಇರೋಕ್ಕೂ ಆಗಲ್ಲ. ಬಾಡಿಗೆ ಮನೆ ಅಂತ ಹೇಳಿದ್ರೆ ಈ ನಿನ್ನೆ ಸಮೇತ ಹೋಗಿ ಮನೆ ಕೇಳಿದಾಗ 25,000 ಅಡ್ವಾನ್ಸ್, 5,500 ಬಾಡಿಗೆ ಅಂತ. ನಮಗೆ ಜೀವನ ಮಾಡೋಕ್ಕೆ ಈಗ ಕಷ್ಟ ಇದೆ. ಆದರೆ ಇಂಥ ಮಾತಾಡಿದ್ರೆ ನಾನು ಏನು ಮಾಡೋದು ಸರ್? ಅದಷ್ಟು ನೀವು ಏನಾದರೂ ಒಂದು ಪ್ರಯತ್ನ ಮಾಡಿಕೊಡಿ ಸರ್. ನಮಗೆ ನಿಜವಾಗಿ ಐಸಿರುವವರಿಗೆ ದೇವರ ನಂಬಿ ನಿಮ್ಮನ್ನ ಹತ್ರ ಬದುಕುತ್ತೀವಿ ಸರ್. ಎರಡು ಸಾವಿರದ 2018 ಮಳೆಗಾಲದಲ್ಲಿ ಮರೆ ಜರುಗಿ ಮನೆ ಎಲ್ಲ ಹೋಗಿದೆ. ಈಗ ವಾಸಿಗ ಮನೆ ಇಲ್ಲದೆ ನಾವು ಅದಕ್ಕೆ ಮುನ್ಸಿಪಾಲ್ಟಿ ಆಫೀಸಿ ನಗರಸಭೆಗೆ ಅಪ್ಲಿಕೇಶನನ್ನು ಕೊಟ್ಟಿದ್ದೀವಿ. 2018ರಿಂದ ಕೊಟ್ಟಿದ್ದೀವಿ. ಇಷ್ಟುವರೆಗೆ ನನಗೆ ಅದು ಇದಾಗಿಲ್ಲ. ಈಗ 22ನೇ ಎರಡನೇ ಅಪ್ಲಿಕೇಶನ್ ಎಲ್ಲ DC ಆಫೀಸಿಗೆ ಹೋಗಿದೆ. ಅಲ್ಲಿ ಅಕ್ರೂ ಆಗಿ ಕೊಡಲಿಲ್ಲ, ಇನ್ನೂ ಮನೆ ಕೊಡಲಿಲ್ಲ. ಈ ವರ್ಷ ಮಳೆಗಾಲ ಕಳೆದಕ್ಕೆ ಭಾರಿ ಕಷ್ಟ ಉಂಟು. ಇಲ್ಲದ ನಮ್ಮ ಮನೆ ಗೋಡೆ ಎಲ್ಲ ಹೋಗಿದೆ, ಅತ್ತಿ ಇಳಿಲಿಕ್ಕೆ ಎಲ್ಲ ಕಷ್ಟ ಆಗಿದೆ. ನನಗೆ ದಯವಿಟ್ಟು ಎಲ್ಲಿಯಾದರೂ ಒಂದು ಮನೆ ಕೊಡಿಸ್ಬೇಕಾಗಿ ಅಲ್ಲಿ ಕೇಳ್ಕೊಳ್ತೀನಿ. ಇಂತಿ ತಂಗೆ ಇದೆಯಾ?